ಓಕೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಅಧಿವೇಶನದ ನಂತರವೇ ಸಂಪುಟ ಕ್ಲೈಮ್ಯಾಕ್ಸ್ ಅಲ್ಲಿ ತನಕ ಆಗಲ್ಲ ಅಕ್ಟೋಬರ್ 5 ರ ನಂತರ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆಗೆ ಹೈಕಮಾಂಡ್ ಒಲವನ್ನ ತೋರಿಸ್ತಾ ಇದೆ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ನ ಒಲವು 2+2 ಫಾರ್ಮುಲಾಗೆ ಬಿಎಸ್ವೈ ಮನವಿ ಮಾಡ್ಕೊಂಡಿದ್ರು ಎಂಟಿಬಿ ಮತ್ತು ಶಂಕರ್ ಇಬ್ಬರ ಸೇರ್ಪಡೆಗೆ ಯಡಿಯೂರಪ್ಪನವರು ಒಲವನ್ನ ತೋರಿಸಿದ್ರು ಎರಡು ಹೆಸರು ಬಿಟ್ರೆ ಉಳಿದೆಲ್ಲ ಪ್ರಕ್ರಿಯೆ ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ ನೀವು ಯಾರನ್ನ ಹೇಳ್ತೀರಾ ಅವರನ್ನು ನಾನು ಮಂತ್ರಿ ಮಾಡ್ತೀನಿ ಆದರೆ ಎಂಟಿಬಿ ಮತ್ತು ಶಂಕರ್ ಮಾತ್ರ ಆಗಲೇಬೇಕು ಅಂತ ಓಕೆ ಸಂಪುಟಕ್ಕೆ ಮೇಜರ್ ಸರ್ಜರಿನಾ ಅಥವಾ ಮೈನರ್ ಸರ್ಜರಿನಾ ಹಾಲಿ ಸಚಿವರಲ್ಲಿ ಈಗ ಶುರುವಾಗಿದೆ ಆತಂಕ ಯಾರನ್ನ ಇನ್ ಮಾಡ್ತಾರೆ ಯಾರನ್ನ ಔಟ್ ಮಾಡ್ತಾರೆ ಸಚಿವರ ಮೌಲ್ಯಮಾಪನದ ಆಧಾರದ ಮೇಲೆ ಈ ಬಾರಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಅಂತಕಂತದ್ದು ನಿಂತಿದೆ ಹಾಗಾಗಿ ಸಂಪುಟದಿಂದ ಯಾರು ಹೊರ ಹೋಗುತ್ತಾರೆ ಯಾರು ಒಳ ಬರುತ್ತಾರೆ ಎಲ್ಲ ತೀರ್ಮಾನವನ್ನ ಹೈಕಮಾಂಡ್ ಮಾಡಬೇಕಾಗಿದೆ ಹಾಲಿ ಸಚಿವರಲ್ಲಿ ಯಾರನ್ನ ಕೈಬಿಡುತ್ತಾರೆ ಸೋ ಈಗ ಕೆಲವರಿಗೆ ಆತಂಕ ಶುರುವಾಗಿರುತ್ತೆ ಅವರವರ ಮೌಲ್ಯಮಾಪನದ ಆಧಾರದ ಮೇಲೆ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಇವೆಲ್ಲವೂ ಕೂಡ ಆಗುತ್ತೆ ಇದಕ್ಕೆ ಪರ್ಮಿಷನ್ ಕೊಡಬೇಕಾಗಿರತಕ್ಕಂತದ್ದು ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಏನಿದು 2.2+2 ಫಾರ್ಮುಲಾ ಅಂತ ನೋಡೋಣ ಸಂಪುಟ ವಿಸ್ತರಣೆ ಆದರೆ 2+2 ಫಾರ್ಮುಲಾ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರೆ 2+2 ಫಾರ್ಮುಲಾ ಮೂಲ ಇಬ್ಬರು ವಲಸಿಗರು ಇಬ್ಬರು ವಲಸಿಗರಿಬ್ಬರು ಯಾರು ಅಂತಕಂತದನ್ನ ಈಗಾಗಲೇ ಒಂದು ಹಂತಕ್ಕೆ ಫೈನಲ್ ಮಾಡಿದ್ದಾರೆ ಮೂಲ ಯಾರು ಅಂತಕಂತದ್ದು ನೋಡಬೇಕು ಸಂಪುಟ ಪುನರ್ರಚನೆ ಆದರೆ ಒಂದು ವೇಳೆ ಸಂಪುಟ ಪುನರ್ರಚನೆ ಆದರೆ ಆಗ ಅದು 2+5 ಫಾರ್ಮುಲಾ ಆಗುತ್ತೆ ಹೊಸಬರು 7 ಜನ ಒಳಕ್ಕೆ ಬರ್ತಾರೆ ಸಂಪುಟ ವಿಸ್ತರಣೆ ಆದರೆ 2+2 ಸಂಪುಟ ಪುನರ್ರಚನೆ ಆದರೆ 2+5 ವಲಸಿಗರು ಇಬ್ಬರು ಮೂಲ 5 ಸಂಪುಟ ಪುನರ್ರಚನೆ ಆದರೆ ವಲಸಿಗರು ಇಬ್ಬರು ಎಂಟಿಬಿ ನಾಗರಾಜ್ ಮತ್ತು ಶಂಕರ್ ಜೊತೆಗೆ ಮೂಲ ಬಿಜೆಪಿಗರು 5 ಆದರೆ ಅಂತಿಮವಾಗಿಲ್ಲ ಬಿಜೆಪಿ ಹೈಕಮಾಂಡ್ನ ನಿರ್ಧಾರ ಪುನರ್ರಚನೆನ ವಿಸ್ತರಣೆನ ಪುನರ್ರಚನೆನ ವಿಸ್ತರಣೆನ ಇನ್ನೂ ಕೂಡ ಗೊತ್ತಾಗಿಲ್ಲ ಎಸ್ಸಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಳೋಣ ನನ್ನ ಕೊಲೀಗ್ ರವೀಶ್ ಅವರಿಂದ ರವೀಶ್ ಒಂದು ತತ್ಕ್ಷಣಕ್ಕೆ ಯಾಕೆ ಇನ್ನೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂತ ಎರಡನೇದು ಸಂಪುಟ ಪುನರ್ರಚನೆನ ಅಥವಾ ವಿಸ್ತರಣೆನ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಲಯದಲ್ಲಿ ಏನು ಕೇಳಿಬರ್ತಾ ಇದೆ ಮಾತುಗಳು ಅರವಿಂದ್ ಈ ವಿಚಾರವಾಗಿ ಪಬ್ಲಿಕ್ ಟಿವಿ ನೆನ್ನೆ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಮುನ್ಸೂಚನೆ ಕೊಟ್ಟಿತ್ತು ಅಂದ್ರೆ ತಕ್ಷಣಕ್ಕೆ ಆತುರದ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳೋದಿಲ್ಲ ಅಂತಲೂ ಕೂಡ ಹಾಗಾಗಿ ಇನ್ನೂ ಕೂಡ ಜೆಪಿ ನಡ್ಡಾ ಅವರು ಪ್ರಧಾನಿಯವರ ಜೊತೆ ಮತ್ತೆ ಅಮಿತ್ ಶಾ ಅವರ ಜೊತೆ ಯಾವುದೇ ರೀತಿಯ ಮಾತುಕತೆಯನ್ನು ಈ ವಿಚಾರವಾಗಿ ನಡೆಸಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈಗ ಯಡಿಯೂರಪ್ಪನವರು ಒಂದು ಮಾತನ್ನ ಹೇಳಿದ್ರು ನಾನು ಕೂಡ ಹೈಕಮಾಂಡ್ ಸಂದೇಶಕ್ಕಾಗಿ ಕಾಯ್ತಾ ಇದ್ದೇನೆ ಹೈಕಮಾಂಡ್ ಸಂದೇಶ ಬಂದ ಮೇಲೆ ಆ ಒಂದು ಸಂಪುಟ ವಿಸ್ತರಣೆ ಅಧಿವೇಶನಕ್ಕೆ ಮುನ್ನವೋ ಅಥವಾ ಬಳಿಕವೋ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ವಿಸ್ತರಣೆ ಮಾಡಬೇಕು ಅಥವಾ ಪುನರ್ರಚನೆ ಮಾಡಬೇಕು ಅಂತ ಕೂಡ ಹಾಗಾಗಿ ಅಮಿತ್ ಶಾ ಅವರು ಸಮಯ ಕೊಟ್ಟ ಬಳಿಕ ರಾಜ್ಯದ ವಿಚಾರವಾಗಿ ಕೂಡ ಚರ್ಚೆ ಆಗುತ್ತೆ ಅದಾದ ಬಳಿಕ ಅಷ್ಟೇ ಈ ಒಂದು ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಒಂದು ರೀತಿಯಲ್ಲಿ ಇತಿಶ್ರೀ ಆಡ್ತಕ್ಕಂಥದ್ದು ಈಗ ಮಾಹಿತಿಗಳು ಕೇಳಿಬರ್ತಾ ಇರತಕ್ಕಂಥದ್ದು ಹೈಕಮಾಂಡ್ ಮುಂದೆ ಎರಡು ರೀತಿಯ ಆಯ್ಕೆಗಳಿರ್ತಕ್ಕಂಥದ್ದು ಸಂಪುಟ ವಿಸ್ತರಣೆ ಆದರೆ 2+2 ಮಾದರಿಯಲ್ಲಿ ಮಾಡಬೇಕು ಒಂದು ವೇಳೆ ಏನಾದರೂ ಸಂಪುಟ ಪುನರ್ರಚನೆ ಆದದ್ದೇ ಆದರೆ 2+5 ಅಂದ್ರೆ 7 ಜನ ಅಂದ್ರೆ 3 ಜನ ಇರ್ತಕ್ಕಂಥ ಹಾಲಿ ಸಚಿವರನ್ನು ಕೂಡ ಈ ಒಂದು ಸಂಪುಟದಿಂದ ಕೋಕ್ ಕೊಟ್ಟು ಹೊಸಬರ್ನ ಒಂದು ರೀತಿಯಲ್ಲಿ 5 ಜನ ಸೇರಿಸ್ಕೊಳ್ಳೋದು ಒಟ್ಟಾಗಿ ಆ ಒಂದು 2+5 ಮಾದರಿಯಲ್ಲೂ ಕೂಡ ಮಾಡಬೇಕು ಅಂತ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆದ್ರೆ ಇದೆಲ್ಲವೂ ಕೂಡ ಅಧಿವೇಶನದ ಬಳಿಕವಷ್ಟೇ ಈ ಒಂದು ಆಗುವಂತಹ ಕೆಲಸ ತತ್ಕ್ಷಣಕ್ಕೆ ಕರ್ನಾಟಕದ ಈ ಒಂದು ವಿಚಾರವನ್ನೇ ಹಿಡಿದುಕೊಂಡು ಕೇಂದ್ರ ನಾಯಕರು ಚರ್ಚೆ ಮಾಡೋದಕ್ಕೂ ಕೂಡ ಈಗ ಟೈಮ್ ಇಲ್ಲ ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಸಂಪುಟ ವಿಸ್ತರಣೆಯ ವಿಚಾರ ಮುಂದಕ್ಕೆ ಹೋಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಅರವಿಂದ್ ಬಟ್ ರವೀಶ್ ಇವಾಗ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಏನಾದರೂ ಆಗಲಿ ಬಟ್ ಅದು ಅಧಿವೇಶನಕ್ಕೆ ಮೊದಲು ಅನ್ನೋದಾಗಿದ್ದರೆ ಇಷ್ಟೊತ್ತಿಗಾಗಲೇ ಗ್ರೀನ್ ಸಿಗ್ನಲ್ ಸಿಗಬೇಕಾಗಿತ್ತು ಕೇಂದ್ರದಿಂದ ಯಾಕೆಂದರೆ ಒಂದು ದಿನ ಮಾತ್ರ ಬಾಕಿ ಇದೆ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂತಂದರೆ ಬಹುತೇಕ ಅಧಿವೇಶನದ ನಂತರ ಅಂತ ಅನ್ಕೋಬಹುದಾ ಅರವಿಂದ್ ಖಂಡಿತವಾಗಿ ಕೂಡ ಯಾಕೆಂದ್ರೆ ರಾಜಕಾರಣವನ್ನು ನೋಡಿದಂತಹ ಸಂದರ್ಭದಲ್ಲಿ ಅಧಿವೇಶನ ಇದ್ದಂತಹ ಸಂದರ್ಭದಲ್ಲೇ ಅದಕ್ಕಿಂತ ಮುಂಚೆ ಮುನ್ನಾ ದಿನ ಸಂಪುಟ ವಿಸ್ತರಣೆ ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಬರಬಹುದು ಹಾಗಾಗಿ ಎಲ್ಲ ಒಂದ್ ಕಡೆ ಕೋಲ್ ಕೊಟ್ಟು ಹೊಡೆಸ್ಕೊಳ್ಳುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಕೂಡ ಮಾಡೋದಿಲ್ಲ
ಜೊತೆಗೆ ಮುಖ್ಯಮಂತ್ರಿ ಯಡೂರಪ್ಪನವರು ಕೂಡ ಮಾಡೋದಿಲ್ಲ ಈ ಒಂದು ಸಮಾಧಾನ ಮಾಡೋದಕ್ಕೋಸ್ಕರವಾಗಿಯೇ ಮೇಲ್ಮಟ್ಟದಲ್ಲಿ ಈ ರೀತಿಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಕೂಡ ಅಚ್ಚರಿ ಇಲ್ಲ ಅಂತಾನೆ ಹೇಳಬಹುದು ಯಾಕೆಂದ್ರೆ ನಾಳೆ ಸಂಪುಟ ವಿಸ್ತರಣೆ ಆದ್ರೆ ನಾಳೆ ಪ್ರಮಾಣವಚನ ಆಗುತ್ತೆ ಹೊಸ ಸಚಿವರಿಗೆ ಖಾತೆಯನ್ನು ದಿಢೀರ್ನೆ ಹಂಚಬೇಕಾಗುತ್ತೆ ಖಾತೆ ರಹಿತ ಮಂತ್ರಿ ಅಂತ ಅವರು ಅಧಿವೇಶನಕ್ಕೆ ಹೋಗಿ ಕುಳಿತುಕೊಳ್ಳುವಂತಿಲ್ಲ ಹಾಗಾಗಿ ಅಲ್ಲಿ ಮುಜುಗರವನ್ನು ಕೂಡ ಅನುಭವಿಸಬೇಕಾಗುತ್ತೆ ಮತ್ತೆ ಖಾತೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಇಲಾಖೆಗಳ ಬಗ್ಗೆ ಅವರಿಗೆ ಮನವರಿಕೆ ಆಗಿರೋದಿಲ್ಲ ಜೊತೆಗೆ ಅವರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಇದು ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ ಈ ಎಲ್ಲಾ ದೃಷ್ಟಿಗಳಿಂದ ನೋಡಿದಂತ ಸಂದರ್ಭದಲ್ಲಿ ನಾಳೆ ಸಂಪುಟ ವಿಸ್ತರಣೆ ಆಗುತ್ತೆ ಪ್ರಮಾಣವಚನ ಆಗುತ್ತೆ ಅನ್ನೋದು ಕೂಡ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಇದುವರೆಗೂ ಕೂಡ ಬಿಜೆಪಿ ಹೈ ಕಮಾಂಡ್ ಯಡೂರಪ್ಪನವರಿಗೆ ಯಾವುದೇ ರೀತಿಯ ಸಂದೇಶವನ್ನು ಕೂಡ ಕಳಿಸಿಲ್ಲ ಹಾಗಾಗಿ ಆ ಸಂದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಒಂದು ಮೂಲಗಳ ಪ್ರಕಾರ ಈಗ ಯಾರು ಆಕಾಂಕ್ಷಿಗಳು ಇದ್ದರು ಅವರಿಗೆ ಬೇರೆ ಬೇರೆ ರೀತಿಯ ಸಮಾಧಾನ ಸೂತ್ರವನ್ನು ಮಾಡುವಂತದ್ದು ನಡೆದಿದೆ ಅಕ್ಟೋಬರ್ 5 ರ ತನಕವೂ ಕೂಡ ಕಾಯಿರಿ ಅನ್ನೋ ಸಂದೇಶ ರವಾನೆಯಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಅರವಿಂದ್ ಓಕೆ ರವೀಶ್ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಕಾದು ನೋಡೋಣ ಅದು ಸಂಪುಟ ಅಧಿವೇಶನಕ್ಕೆ ಮುನ್ನ ಅನ್ನೋದಾದ್ರೆ ಅದು ನಾಳೆ ಇಲ್ಲ ಅಂತಂದ್ರೆ ಬಹುತೇಕ ಅಧಿವೇಶನದ ಬಳಿಕ